ನನ್ನ ಹೆಸರು ಹನುಮಂತಪ್ಪ ಅಂತ, ಪರಶುರಾಮ್ ಅವರು ಅಣ್ಣ ನಾನು ದೊಡ್ಡದ. ಈಗ ಕ್ಯಾಜುವಲ್ ಆಗಿ ಒಬ್ಬ ಪಿ ಎಸ್ ಐನ ವರ್ಗಾವಣೆ ಮಾಡ್ಬೇಕಾದ್ರೆ ಸರ್ಕಾರ ನಿಯಮ ಏನಿದೆ, ಮಿನಿಮಮ್ 2 ವರ್ಷ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ. ಆದರೆ ಪರಶುರಾಮ್ ಅವರು ಯಾದಗಿರಿ ಟೌನ್ ಸ್ಟೇಷನಲ್ಲಿ ವರ್ಗಾವಣೆ ಆಗಿ ಕೇವಲ 7 ತಿಂಗಳು ಮಾತ್ರ ಆಗಿದೆ. 7 ತಿಂಗಳು, ಅದರಲ್ಲಿ 1 ವರ್ಷದಲ್ಲಿ 7 ತಿಂಗಳು ಮಾತ್ರ ಯಾದಗಿರಿ ಸ್ಟೇಷನಲ್ಲಿದೆ, 4 ತಿಂಗಳು ಔಟ್ ಆಫ್ ಸ್ಟೇಷನ್ ಇದೆ. ಗಾಣಗಾಪುರ ಮಾಡಿದ್ದಾರೆ 4 ತಿಂಗಳು ಎಲೆಕ್ಷನ್ ಟ್ರಾನ್ಸ್ಫರ್ ಅಂತೇಳಿ, ಬಟ್ ಜನರಲ್ ಟ್ರಾನ್ಸ್ಫರ್ ಮಾಡಿರೋದು ಅವ್ನು ಬರೀ 4 ತಿಂಗಳು ಮಾತ್ರ. ಆದರೆ ಇನ್ನೂ 5 ತಿಂಗಳು ಅವನು ಟೈಮ್ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಅಲ್ಲಿನ MLA ಮತ್ತು MLA ಮಗ ಹಣದ ಆಸೆಗಾಗಿ ಅವನಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆದೇಶ ಮಾಡಿದರು. ಆದರೂ ನಮ್ಮ ಸಹೋದರನ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಸರ್ ನಾನು ಇನ್ನೂ 1 ವರ್ಷ ನನ್ನ ಟೈಮ್ ಟರ್ಮ್ ಮುಗಿದಿಲ್ಲ, ಇನ್ನೊಂದು ಏನು ಟರ್ಮ್ ಇದೆ ಅದನ್ನು ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಸರ್ ಅಂತೇಳಿ ಮನೆಗೆ ಹೋಗಿ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಾನೆ. ಆದರೂ ಕೂಡ ಆ ವ್ಯಕ್ತಿ ದುಡ್ಡಿನ ಹಾಂಕರ್, ದುಡ್ಡನ್ನ ಹೆಂಗೆ ಕಿತ್ತುಗಳ ಸಲುವಾಗಿನೇ ಅವನು MLA ಆಗಿರೋದು. ಹಾಗಾಗಿ ನೋಡಪ್ಪ ನೀನು 35 ಲಕ್ಷ ತಂದು ಕೊಡಬೇಕು, ಇಲ್ಲಾಂದ್ರೆ ಬೇರೆಯವರು 50 ಲಕ್ಷ ಕೊಡ್ತಾರೆ. ನೀನು ದುಡ್ಡು ಕೊಟ್ಟರೆ ಮಾತ್ರ ನಾನು ನಿನಗೆ ಲೆಟ್ರ್ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ. ನನಗೆ ಫೋನ್ ಮಾಡಿ ಹೇಳಿದರು ನನಗೆ, MLA ಅವ್ರು ಹಿಂಗೆ ಕೇಳ್ತಾ ಇದ್ದಾರೆ ಏನು ಮಾಡೋದು. ನಾನು ಒಂದೇ ಹೇಳಿದೆ, ನಾವು ಕಡು ಬಡತನದಿಂದ ಬೆಳೆದಂಥ ಫ್ಯಾಮಿಲಿ ನಮ್ಮದು, ಇವತ್ತು ನಾವೇ ಕೂಲಿ ನಾಲಿ ಮಾಡಿ ಬೆಳೆದಂಥ ಕುಟುಂಬ ನಮ್ಮದು, ಕಷ್ಟದಿಂದ ಬೆಳೆದಂಥ ಕುಟುಂಬ ನಮಗೆ 34 ಲಕ್ಷ ನೋಡೇ ಇಲ್ಲ. ನಾವು 34 ಲಕ್ಷ ನೌಕರಿಗೆ ಕೊಟ್ಟಿಲ್ಲ, ಇನ್ನು ಬರೀ ಪೋಸ್ಟಿಂಗಿಗೆ ಯಾಕೆ ಕೊಡೋದು, ಬೇಡ ನೀನು ಎಲ್ಲಿ ಎಲ್ಲಿ ಕೊಡ್ತಾರೆ ಅಲ್ಲಿ ಮಾಡಿ ನೌಕರಿ ಅಂತ ಹೇಳಿದೆ. ನಾನು ಇಲ್ಲ ಅವ್ರಿಗೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಾ ನೀನು ಊರಿಗೆ ಬಾ ರೆಸ್ಟ್ ಮಾಡು ಅಂತ ಹೇಳಿದೆ ನಾನು. ಆದ್ರೂ ಅವನಿಗೆ ಕಮಿಟ್ಮೆಂಟ್ ಆಗಿದೆ, ಕಮಿಟ್ಮೆಂಟ್ ಆದರೂ ಕೂಡ ನೀ ಭರವಸೆ ಕೊಟ್ಟಿದ್ದೆ ನಾನು ಕೊಡ್ತೀನಿ ಪಾಪ ಅಂತೇಳಿ, ಆದ್ರೂ ಕೊಟ್ಟಿಲ್ಲ. ಬೇರೆಯವ್ರಿಗೆ ಲೆಟ್ರ್ ಮಾಡಿದ್ದಾನೆ, ಬೇರೆಯವ್ರು ಬಂದು ಜಾಯ್ನ್ ಆಗಿದ್ದಾನೆ. ಜಾಯ್ನ್ ಆದಮೇಲೆ ಇವ್ರು ರಿಲೀವ್ ಆದರು, ರಿಲೀವ್ ಆದಮೇಲೆ ಐ ಜಿ ಆಫೀಸ್ಗೆ ಹೋಗಿ ಇವರು ಚಾರ್ಜ್ ತೊಗೊಳ್ಬೇಕಲ್ಲ, ಆರ್ಡರ್ ಕಾಪ್ ತೊಗೊಳ್ಬೇಕಲ್ಲ. ಅವಾಗ ಇವರು ಐ ಜಿ ಆಫೀಸ್ಗೆ ಹೋಗಿ ಯಾದಗಿರಿ SP ಆಫೀಸಲ್ಲಿ ಕ್ರೈಮ್ ಬ್ರಾಂಚಲ್ಲಿ ಇವರಿಗೆ ಆರ್ಡರ್ ಮಾಡಿದ್ದಾರೆ. ಅಲ್ಲಿ ಕೂಡ ನಿನ್ನೆ ಏನಾಗಿದೆ ಸಂದರ್ಭ, ಮೊನ್ನೆ ರಿಲೀವ್ ಆಗಿದ್ದಾರೆ, ನಿನ್ನೆ ಆ್ಯಕ್ಚುಲಿ ಮೊನ್ನೆ ರಿಲೀವ್ ಆದಮೇಲೆ ಅವರು ಹೆಂಡತಿ ಮತ್ತು ಅವ್ರ ಮಾವ, ಆ 8 ತಿಂಗಳ ಗರ್ಭಿಣಿ ಇರೋದ್ರಿಂದ ತವ್ರ ಮನೆಗೆ ಬಂದಿದ್ದಾಳೆ. ಅವತ್ತು ಇದಾದಮೇಲೆ ತವ್ರ ಮನೆಗೆ ಬಂದಿದ್ದಾಳೆ, ರಾತ್ರಿ ಫೋನಲ್ಲಿ ಹೆಂಡತಿಗೂ ಮಾತಾಡಿದ, ನನಗೂ ಮಾತಾಡಿದೆ. ನಾನು ಹೇಳಿದ್ಮೇಲೆ ಆಯಿತು ಬಿಡಪ್ಪ, ಇನ್ನೊಂದು 6 ತಿಂಗಳ ಎಲ್ಲ ಯಾವುದಾರ ಒಂದು ಕ್ರೈಮ್ ಎಲ್ಲಿ ಕೊಡ್ತಾರ, ಎಲ್ಲಿ ಕೊಡ್ತಾರ ಅಲ್ಲಿ ಆರಾಮಾಗಿರ್ತೀನಿ. ನನಗೆ ಮೆಂಟಲಿ ಹರಾಸ್ಮೆಂಟ್ ಜಾಸ್ತಿ ಆಗಿರ್ತದೆ. ಅವಾಗವಾಗ ನನಗೆ ಮಾತಾಡ್ತಾನೆ ಇದ್ದ, MLA ಭಾರಿ ಟಾರ್ಚರ್ ಆಗ್ಯದ, ಭಾರಿ ಟಾರ್ಚರ್ ಆಗ್ಯದ, ಬಟ್ ಸಹಿಸ್ಕೋಬೇಕು ಇಲಾಖೆ, ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯತೆ ಅಂತೇಳಿ ನಾನು ಕೂಡ ಅವನಿಗೆ ಸಮಾಧಾನ ಮಾಡಿದೆ. ನಿನ್ನೆ ಐ ಜಿ ಆಫೀಸ್ಗೆ ಹೋಗಿ ಆದೇಶ ಕಾಪಿ ತೊಗೊಂಡು ಜಾಯ್ನ್ ಆಗಲಿಕ್ಕೆ SP ಆಫೀಸ್ಗೆ ಹೋಗಿದ್ದಾರೆ. SP ಆಫೀಸ್ದಲ್ಲಿ ಅಲ್ಲಿ ಕೂಡ ಅವ್ರಿಗೆ ಚಾರ್ಜ್ ಕೊಡಿಸಿಲ್ಲ, MLA ಅಲ್ಲಿ ಕೂಡ ಬೇರೆಯವ್ರಿಗೆ ಚಾರ್ಜ್ ಕೊಡಿಸಿದ್ದಾನೆ. ಕಾರಣ ಇಷ್ಟೇ, ದುಡ್ಡು ಮತ್ತು ನೀನು ವಲಯ, ನೀನು ಚಲವಾದ SC ಅನ್ನೋ ಕಾರಣಕ್ಕಾಗಿಯೇ ನೀವು ವಲಯ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರದಲ್ಲಿ ಯಾರು ಇರಬಾರ್ದು ಅಂತೇಳಿ ಇವೇ ಶಬ್ದಗಳನ್ನು ಉಪಯೋಗ ಮಾಡಿದ್ದಾನೆ MLA ಮತ್ತು MLA ಮಗ. ಈಗ ಈ ಸ್ವತಂತ್ರ ಭಾರತದ ವ್ಯವಸ್ಥೆ ಒಳಗೆ, ಕಾನೂನು ಚೌಕಟ್ಟಿನೊಳಗೆ, ಈ ಒಂದು ವ್ಯವಸ್ಥೆ ಒಳಗೂ ಕೂಡ ಅದೇ ಕಾನೂನು ಚೌಕಟ್ಟೊಳಗೆ ತಾನೇ ಅಧಿಕಾರಕ್ಕೆ ಹೋಗಿರ್ತಕ್ಕಂಥ ದುರಂಕಾರಿ, ಜಾತಿ ವ್ಯವಸ್ಥೆ SC ಅನ್ನೋ ಕಾರಣಕ್ಕಾಗಿಯೇ ಅವನಿಗೆ ಏನು ಇವತ್ತು ಪೋಸ್ಟಿಂಗ್ ಕೊಟ್ಟಿಲ್ಲ. ನಾವೇನು ಅರ್ಜಿ ಹಾಕ್ಕೊಂಡು ಹುಟ್ಕೊಳ್ತೀವ, ನಾವು SC ಜಾತಿಯಾಗಿ ಹುಟ್ಟಬೇಕು, ನಾನು ಬ್ರಾಹ್ಮಣ ಜಾತಿಯಾಗಿ ಹುಟ್ಟಬೇಕು ಅಂತೇಳಿ ನಾವೇನು ಅರ್ಜಿ ಹಾಕ್ತೀವಿ? ಯಾರಾದರೂ ದೇವ್ರ ಸೃಷ್ಟಿ, ನಾವು ಯಾವ ಜಾತಿಯಾಗಿ ಹುಟ್ತೀವಿ ಅದು ನಮಗೆ ಹೆಚ್ಚು. ಒಟ್ಟಾರೆಯಾಗಿ ಸರ್, ಅಲ್ಲಿ ಏನಾಗಿದೆ, ಅವನು ದುಡ್ಡು ಕೊಟ್ಟಿಲ್ಲ ಅನ್ನೋದು ಕಾರಣ ಒಂದು. ಎರಡನೇದಾಗಿ ಅವನು ಅಲ್ಲಿ ಸಫರ್ ಆಗಿ ನನಗೆ ಫೋನ್ ಮಾಡಿ ಹೇಳಿದ, ಹೋಗ್ಲಿ ನಾನು ಎಲ್ಲಿಯಾದರೂ ಮಾಡ್ತೀನಿ ಬಿಡು ಅಂತ. ತಡ್ರಿ ನಾನು ಹೇಳಿಬಿಡ್ತೀನಿ, ಹೇಳ್ತೀನಿ ನಾನು ಎಲ್ಲಿಯಾದರೂ ಮಾಡ್ತೀನಿ ಬಿಡು ಅಂತ ಹೇಳಿದ ಮೇಲೆ ಕೂಡ ಅವರು SP ಇದಕ್ಕೆ ಚಾರ್ಜ್ ತೊಗೊಳಕ್ಕೆ ಹೋದಾಗ ಅಲ್ಲಿ ಚಾರ್ಜನೂ ಕೊಟ್ಟಿಲ್ಲಲ್ಲ, ಆ ಕಾರಣಕ್ಕೆ ಅವನು ಖಿನ್ನತೆಗೊಳಗಾಗ್ಯ. ಅಲ್ಲಿ ಬೆಳಗ್ಗೆ ಹೋಗಿದ್ದಾನೆ, ನಿನ್ನೆ ಮೊನ್ನೆ ಸಾಯಂಕಾಲ ರಿಲೀವ್ ಆಗಿ ನಿನ್ನೆ ಬೆಳಗ್ಗೆ ಚಾರ್ಜ್ ತೊಗೊಳಕ್ಕೆ ಹೋಗ್ಯಾನ, ಅಲ್ಲಿ ಚಾರ್ಜ್ ಕೊಟ್ಟಿಲ್ಲ SP ಅವರು. ಹಾಗಾಗಿ ಆ ಮಾನಸಿಕ ಖಿನ್ನತೆಗೊಳಗಾಗಿದ್ದಾನೆ. ಆದರೂ ನಮ್ಮ ತಂದೆಯವ್ರ ಜೊತೆಗೆ ಇಬ್ಬರೇ ಅದಾರು ಮನೆಯಲ್ಲಿ ಬಂದು ಸುಮಾರು 1.5-2 ಗಂಟೆಯಲ್ಲಿ ತಾನೇ ಸ್ವತಃ ಅಡುಗೆ ಮಾಡಿ ಇಬ್ಬರು ತಂದೆ ಮತ್ತು ತಾನು ಇಬ್ಬರು ಊಟ ಮಾಡಿ ಮಲಗಿದ್ದಾರೆ. ಕ್ಯಾಶುವಲಾಗಿ ನಮ್ಮ ತಂದೆ ಏನು ಮಾಡಿದ್ದಾರೆ, ರೆಸ್ಟಿಗೆ ಬಂದು ಮಲಗ್ತಾರಲ್ಲ ಡೈಲಿ ವೈಸ್, ಆ ಥರ ಈಗ ಇವರು ಗಮನ ಹರಿಸಿಲ್ಲ. ಸಾಯಂಕಾಲ ಈ ಪ್ರತಿ ದಿನವೂ ಡೈಲಿ ಅವ್ರಿಗೆ ಜೀಪ್ ಬಂದು ಕರ್ಕೊಂಡು ಹೋಗ್ತಿತ್ತು, ಆ ಟೈಮಿಗೆ ಇವರಿಗೆಲ್ಲ ಎದ್ದಿಲ್ಲಂದ್ರೆ ಎಬ್ಸಾರು ಇವರು. ಹಂಗಾಗಿ ಜೀಪ್ ಟೈಮ್ ಬರೋ ಟೈಮ್ ಆಯಿತು, ನೀನು ಬೇಗ ಎದ್ದಾಳಪ್ಪ ಯಾಕೆ ಮಲಗಿ ಅಂತ ನೋಡಕ್ಕೆ ಹೋಗಿದಾರ. ಅವಾಗ ನಮಗೆ ನಮ್ಮ ತಂದೆಯವ್ರಿಗೆ ಗೊತ್ತಾಗಿರೋದು, ಗೊತ್ತಾದಮೇಲೆ ನೋಡಿ ಮುಟ್ಟಿ ಎಲ್ಲ ನೋಡ್ತಾರೆ ಇಲ್ಲ, ಮತ್ತು ಅವ್ರ ಪಕ್ಕದ ರೂಮ್ ಮನೆಯವ್ರನ್ನ ಕರೆಸಿ, ಅವರು PSI ಅವ್ರಿಗೆ ಕರೆಸಿ ನೋಡಿದ್ರೆ ಅವರು
ಇಲ್ಲ ಅಂತೇಳಿ ಮತ್ತೆ ಆಂಬ್ಯುಲೆನ್ಸ್ ತಗೊಂಡೋಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಪ್ರೈವೇಟ್ ಅವ್ರು ಇಷ್ಟೇ ಮಾನಸಿಕವಾಗಿ ಟ್ರಸ್ಟ್ ಆಗಿದೆ, ಟ್ರಸ್ಟ್ ಆಗಿ ಪ್ರೆಸರ್ ಆಗಿ ಅದೇನಾಗಿದೆ, ಲೋ ಬಿ ಪಿನೂ ಹೈ ಬಿ ಪಿನೂ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಆದರೂ ಅಲ್ಲಿ ಏನಾಗಿದೆ, ಸುಮಾರು 5 ಗಂಟೆನೇ ಡಿಕ್ಲೇರ್ ಆಗಿದೆ. 5 ಗಂಟೆಯಿಂದ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸುಮಾರು ಅಲ್ಲಿ ಒಂದು ಸುಮಾರು 2-3 ಸಾವಿರ ಜನ ಸೇರಿದ್ದಾರೆ. ಅಲ್ಲಿ ರೋಡೆಲ್ಲ ಬ್ಲಾಕ್ ಆಗಿದೆ. ಆ ನೀವು ಎಫ್ ಐ ಆರ್ ಆ ಎಮ್ ಎಲ್ ಎ ವಿರುದ್ಧ ನೀವು ಕೇಸ್ ಮಾಡಲೇಬೇಕು, ಮಾಡಲ್ಲವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಬಾಡಿ ಬಿಡಲ್ಲ. ಅಲ್ಲಿರ್ತಕ್ಕಂಥ ಎಸ್ ಪಿ ಅವರು ನಮಗೆ ಭರವಸೆ, ನಾನು 1 ಗಂಟೆಗೆ ನನಗೆ ಭರವಸೆ ಕೊಟ್ಟಿದ್ದಾರೆ, 1/2 ಗಂಟೆ ನನಗೆ ಟೈಮ್ ಕೊಡ್ರಿ, ನಿಮಗೆ ಎಫ್ ಐ ಆರ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿಸಿ ನೀವು ಬಾಡಿಲಿ ಕಳಿಸ್ಕೊಡ್ತೀವಿ ಅಂತೇಳಿ. ಈಗೇನು ಎಫ್ ಐ ಆರ್ ಮಾಡಿದ ಸರ್? ರಾತ್ರಿ 1 ಗಂಟೆಯಿಂದ ಒಬ್ಬ ಪೊಲೀಸ್ ಅಧಿಕಾರಿ, ಅವನು ಸಾಮಾನ್ಯ ಪ್ರಜೆ ಅಲ್ಲ, ಒಬ್ಬ ಪೊಲೀಸ್ ಅಧಿಕಾರಿನ ಅವನು ಎಲ್ಲ ಡಿಕ್ಲೇರ್ ಆದಮೇಲೆ, ಅವ್ನು ಸಾವು ಅಂತ ಡಿಕ್ಲೇರ್ ಆದಮೇಲೆ ಕೂಡ ಎಫ್ ಐ ಆರ್ ಕೊಟ್ಟಮೇಲೆ ಕೂಡ ಸುಮಾರು 18 ಗಂಟೆ ಕಾಯಿಸಿದ್ದಾರೆ ನಮಗೆ. 18 ಗಂಟೆ ಮೇಲೆ ಮತ್ತೆ ಮಿನಿಸ್ಟ್ರುಗಳು ಸಿ ಎಮ್ಗಳು ಅವರು ಇವರು ಫೋನ್ ಮಾಡಿಸಿ, ಇಲ್ಲ ಅದನ್ನೇ ನಾವು ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಪ್ರಭಾವ ಇಲ್ಲಿರಕ್ಕಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಬಿಡ್ರಿ ನಾವು ಪೊಲೀಸ್ ಇದಕ್ಕೆ ನಾವು ಎನ್ಕ್ವೈರಿ ಮಾಡಿಸ್ತೀವಿ, ನೀವೆಲ್ಲ ಇದು ಮಾಡಿಕೊಡ್ರಿ, ನಿಮ್ಮ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಡ್ರಿ ಅಂತ. ನಾವು ಅಲ್ಲಿ ಅಲ್ಲಿ ಇರ್ತಕ್ಕಂಥ ಜನಗಳು ಸುಮಾರು ಒಂದು 5,000-6,000 ಜನ ಎನ್ ಎಚ್ನ ಬಂದ್ ಮಾಡಿ ಸುಮಾರು 5-6 ಕಿಲೋಮೀಟ್ರ್ ಬ್ಲಾಕ್ ಮಾಡಿ ಯಾವುದೇ ಕಾರಣಕ್ಕೂ ಎದ್ದೋಗಲ್ಲ, ನಾವು ಎಫ್ ಐ ಆರ್ ಹಾಕಬೇಕು, ಮುಂದೆ ನಾವು ಹೋಗ್ಬೇಕು ಅಂತೇಳಿ ಹೇಳಿದ ಮೇಲೆ ಸುಮಾರು 2 ಗಂಟೆಗೆ ಎಫ್ ಐ ಆರ್ ಮಾಡಿದ್ದಾರೆ. ರಾತ್ರಿ 1 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಎಫ್ ಐ ಆರ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ನಮಗೆ ಬಿಟ್ಟಿದ್ದಾರೆ. ಇದರ ಅರ್ಥ ನಮಗೆ ಏನಂದರೆ, ನಾವು ಒಂದು ಹಣಕಾಸಿನ ಸಮಸ್ಯೆ, 2 ಜಾತಿ ಸಮಸ್ಯೆ, ಇವೆರಡೂ ನಮ್ಮ ಹತ್ರ ಇಲ್ಲದೇ ಇರೋ ಕಾರಣಕ್ಕಾಗಿ ಇವತ್ತು ನಮ್ಮ ಸಹೋದರನ ಸಾವಿಗೆ ಕಾರಣ ಆಗಿದೆ ಅಂತಕ್ಕಂಥದ್ದು. ಓಕೆ ಸರ್, ಇಲ್ಲಿವರೆಗೆ ಯಾರು ಜನಪ್ರತಿನಿಧಿಗಳು ಬಂದಿದ್ದಾರೆ ಇಲ್ಲಿಗೆ? ಲೋಕಾಲಿಟಿ ಯಾರು ಬಂದಿಲ್ಲ, ಬಟ್ ಇಲ್ಲಿ ನಿಮ್ಮ ತಾಲೂಕು, ಇಲ್ಲಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರಿಗೆ ನಾನು ಅಲ್ಲಿಂದನೇ ಫೋನ್ ಮಾಡಿದೆ. ದಿನ ಯಾವನೋ ಮಾತಾಡ್ತಾನೆ, ಇವತ್ತು ನನ್ನ ಫೋನ್ ಎತ್ತಿಲ್ಲ. ನನ್ನ ಫೋನ್ 3 ಸರಿ ಫೋನ್ ಎತ್ತೀನಿ, ಗನ್ಮ್ಯಾನಿಗೆ ಮಾಡೀನಿ, ಆತ ಮಿನಿಸ್ಟ್ರಿಗೂ ಮಾಡೀನಿ, ನನ್ನ ಫೋನ್ ಎತ್ತಿಲ್ಲ. ನಾನು ಕೇಳಿದ್ರೆ ಇಲ್ಲ ನಾನು ಮೀಟಿಂಗಲ್ಲೇ ಇದ್ದೆ, ಬ್ಯುಸಿ ಇದ್ದೆ. ಸರ್ ರಾತ್ರಿ 12 ಗಂಟೆ ಮಾಡಿದರೆ ಫೋನ್ ಎತ್ತಿ ಮಾತಾಡ ರೆಸ್ಪಾನ್ಸ್ ಮಾಡ್ತಾನೆ, ಯಾಕೆ ಬೆಲೆನೇ ಇಲ್ಲವಾ ಇವರಿಗೆ? ಒಬ್ಬ ಇಲ್ಲಿ ಸ್ಥಳೀಯವಾಗಿ ಈ ಕ್ಷೇತ್ರದ ಎಮ್ ಎಲ್ ಎ ಮತ್ತು ನಾವು ಆತಗೆ ಓಟ್ ಹಾಕಿದ್ದೀವಿ ನಿಜ, ನಾವು ಕಾರ್ಯಕರ್ತರು ನಿಜ. ಹೌದು ಸರ್, ಯಾಕೆ ಈ ತಾತ್ಸಾರ ಮನೋಭಾವ? ಇವರೆಲ್ಲ ಕಾನೂನು ಅಡಿಯಲ್ಲಿನೇ ಅಧಿಕಾರ ಬೇಕು, ದುಡ್ಡು ಬೇಕು, ಮದ ಎಲ್ಲ ಬೇಕು, ಆದರೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕೆ ಇವ್ರು ಈ ಥರ ಹಿಂಜರಿಕೆ ಇದೆ ಅಂತಕ್ಕಂಥ ನಾನು ಹೇಳೋದಿಷ್ಟೇ. ಅಲ್ಲ, ಇವ್ರು ಏನು ಹೇಳೋದು, ಅದೇ ನಾನು ಸಿ ಎಂ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ಅದನ್ನೇ ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ. ಈಗ ಈ ಇದು ಒಬ್ಬ ಪರಶುರಾಮ್ಗಲ್ಲ, ಇಡೀ ರಾಜ್ಯಾದ್ಯಂತ ನಡೀತೇ ಇದೆ. ದಿನ ವಿಧಾನಸೌಧ ಗ್ವಾಡಿಗಳಿಗೆ ಏನಾದ್ರು ಕಿವಿ ಬಾಯಿ ಇದ್ದರೆ ಅವೆಲ್ಲ ಹೇಳ್ತಿದ್ವು. ಆ ಒಂದು ಹಿನ್ನೆಲೆಯಲ್ಲಿ ತಂಗಡಿಗೆಯವರು ನಾನು ಇವರು ಸಿ ಎಂ ಹತ್ರ ಮಾತಾಡಿ ನಾನು ಅದೇನೈತೆ ತನಿಖೆ ಮಾಡಿ ಅದಕ್ಕೆ ನ್ಯಾಯ ಕೊಡಿಸೋಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಭರವಸೆ ಇಲ್ಲ. ನಾನು ಒತ್ತಾಯ ಮಾಡ್ತೀನಿ, ಈ ಒಂದು ಕೇಸನ್ನು ಸಿ ಓ ಡಿ ತನಿಖೆಗೆ ಒಪ್ಪಿಸ್ಬೇಕು ಸರ್ಕಾರ. ಇಮ್ಮಿಡಿಯೇಟ್ಲಿ ನಾಳೆನೇ ಆ ಎಮ್ ಎಲ್ ಎ ಮತ್ತು ಎಮ್ ಎಲ್ ಎ ಮಗನ ಜೈಲ್ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಮತ್ತು ಅವನ ಶಾಸಕತ್ವ ಸ್ಥಾನವನ್ನು ರದ್ದುಗೊಳಿಸ್ಬೇಕು. ಸಿ ಎಮ್ ಅವರು ಅವನು ರಾಜೀನಾಮೆ ತಗೊಳ್ಬೇಕು, ಅವನ ಅರೆಸ್ಟ್ ಮಾಡಬೇಕು. ಅವಾಗ ಮಾತ್ರ ನನ್ನ ಸಹೋದರನಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಇದು ಅವ್ರು ಮಾಡದೇ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.